ಟೀಂ ಇಂಡಿಯಾದ ಮಾಜಿ ಆಕ್ರಮಣಕಾರಿ ಆರಂಭಿಕ ಆಟಗಾರ ವೀರೇಂದ್ರ ಸೇವಾಗ್ ಶ್ರೀಲಂಕಾದ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ವಿಜೇತ ತಂಡದ ಹೀರೋ ಅರವಿಂದ ಡಿಸಿಲ್ವಾ ಮತ್ತು ಭಾರತದ ಮಹಿಳಾ ತಂಡದ ಮಾಜಿ ನಾಯಕಿ ಡಯಾನಾ ಎಡುಲ್ಜಿ ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಆಲ್ ಆಫ್ ಫೇಮ್ ಪಟ್ಟಿಗೆ ಸೇರಿಸ ಸೇರ್ಪಡೆಗೊಳಿಸಿದೆ ಅಸ್ತಿತ್ವದಲ್ಲಿರುವ ಆಲ್ ಆಫ್ ಫೇಮ್ ಮಾಧ್ಯಮ ಪ್ರತಿನಿಧಿಗಳು ಎಫ್ಐಸಿಎ ಮತ್ತು ಐಸಿಸಿಎ ಹಿರಿಯ ಕಾರ್ಯನಿರ್ವಾಹಕರ ನಡುವೆ ನಡೆಸಿದ ಮತದಾನ ಪ್ರಕ್ರಿಯೆ ನಂತರ ಈ ಮೂವರಿಗೆ ಸಿ ಆಲ್ ಆಫ್ ಎಂ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ ಎಂದು ಐಸಿಸಿ ತನ್ನ ಹೇಳಿಕೆ ತಿಳಿಸಿದೆ ತಮ್ಮ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದಾಗಿ ವಿಶ್ವ ಕ್ರಿಕೆಟ್ನ ದಿಗ್ಗಜ ಬೌಲರ್ಗಳ ಬೆವರಳಿಸಿದ್ದ ವೀರೇಂದ್ರ ಸೇವಾಗ್ ಭಾರತದ ಪರ ನೂರ ನಾಲ್ಕು ಟೆಸ್ಟ್ ಇನ್ನೂರ ಐವತ್ತೊಂದು ಏಕದಿನ ಮತ್ತು ಹತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಟೆಸ್ಟ್ನಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕರ ಸರಾಸರಿಯಲ್ಲಿ ಎಂಟು ಸಾವಿರದ ಐನೂರ ಎಂಬತ್ತಾರು ರನ್ ಬಾರಿಸಿದರು ಆ ವೀರು ಬೌಲಿಂಗ್ನಲ್ಲಿ ನಲವತ್ತು ವಿಕೆಟ್ಗಳನ್ನು ಸಹ ಪಡೆದಿದ್ದಾರೆ ಹಾಗೆ ಇಪ್ಪತ್ಮೂರು ಟೆಸ್ಟ್ ಶತಕಗಳನ್ನು ಸಿಡಿಸಿದ್ದಾರೆ ಏಕದಿನ ಮಾರಿಲ್ಲೂ ಗಮನಾರ್ಹ ಪ್ರದರ್ಶನ ನೀಡಿರುವ ಸೇವಾಗ್ ಒಂದು ಡಬಲ್ ಸೆಂಚುರಿ ಹದಿನೈದು ಸೆಂಚುರಿ ಮತ್ತು ಮೂವತ್ತೆಂಟು ಆಫ್ ರನ್ ದಾಖಲಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂದೋರ್ನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ದಾಖಲೆ ರನ್ ಸಿಡಿಸಿದ್ದು ಸೇವಾಗ್ ಅವರ ಪ್ರದರ್ಶನವಾಗಿದೆ ಹಾಗೆ ಹನ್ನೊಂದರಲ್ಲಿ ಟೀಂ ಇಂಡಿಯಾ ತನ್ನ ಎರಡನೇ ಏಕದಿನ ವಿಶ್ವಕಪ್ ಪ್ರಶಸ್ತಿ ಎತ್ತಿ ಹಿಡಿಯುವಲ್ಲಿ ಅಪಾರ ಕೊಡುಗೆ ನೀಡಿದ ಸೇವಾಗ್ ಇಡೀ ವಿಶ್ವಕಪ್ನಲ್ಲಿ ಮುನ್ನೂರ ಎಂಬತ್ತು ರನ್ ಕಲೆ ಹಾಕುವುದರೊಂದಿಗೆ ಅಧಿಕ ರನ್ ಕಲೆ ಹಾಕಿದ ಆಟಗಾರರ ಪೈಕಿ ಏಳನೇ ಸ್ಥಾನ ಪಡೆದುಕೊಂಡಿದ್ದರು ಐಸಿಸಿಯಿಂದ ಆಲ್ ಆಫ್ ಎಂ ಗೌರವಕ್ಕೆ ಭಾಜನರದ ಬಳಿಕ ಸಂತಸ ವ್ಯಕ್ತಪಡಿಸಿರುವ ಸಹವಾಗ್ ಈ ಪಟ್ಟಿಗೆ ನನ್ನನ್ನು ಸೇರಿಸಿಕೊಂಡಿದ್ದಕ್ಕಾಗಿ ನಾನು ಐ ಸಿ ಸಿ ಮತ್ತು ತೀರ್ಪುಗಾರರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ನನ್ನ ಜೀವನದ ಬಹುಭಾಗವನ್ನು ನಾನು ಹೆಚ್ಚು ಇಷ್ಟಪಟ್ಟು ಇಷ್ಟಪಟ್ಟ ಕ್ರಿಕೆಟ್ನಲ್ಲಿ ಕಳೆದಿದ್ದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ನನ್ನ ಕುಟುಂಬ ಸ್ನೇಹಿತರು ನನಗಾಗಿ ನಿಸ್ವಾರ್ಥವಾಗಿ ಪ್ರಾರ್ಥಿಸಿದ ಅಸಂಖ್ಯಾತ ಜನರಿಗೆ ಅಭಿಮಾನಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಬಯಸಿದ್ದಾರೆ ಆಲ್ ಆಫ್ ಎಂ ಪ್ರಶಸ್ತಿ ಸೆಹವಾಗ್ ಅವರಿಗೆ ನಿಜಕ್ಕೂ ಖುಷಿ ಪಡಬೇಕಾಗಿರೋ ವಿಚಾರ